subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶಾವಿಗೆಯಿಂದ ವಾಂಗಿ ಬಾತ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ವಾಂಗಿ ಬಾತು ಈ ಬ್ರಿಂಜಾಲು ಇರುತ್ತಲ್ಲ, ಯಾವತ್ತೂ ಅವೈಲೇಬಲ್ ಇವನ್ನ ನೋಡಿ. ಬ್ರಿಂಜಾಲು ಮತ್ತು ಒಂದು ಕ್ಯಾರೆಟು ಮತ್ತು ಶಾವಿಗೆ ತೋರಿಸ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ, ಸಾಸಿವೆ, ಉದ್ದಿನ ಬೇಳೆ ಮತ್ತು ನೀರು, ಇದು ನೆಲಕಡಲೆ ಬೀಜ, ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸು. ಎದನ್ನು ಕರ್ಬೇವಿನ ಸೊಪ್ಪು, ಇದು ಹಿಂಗು, ಉಪ್ಪು ಮತ್ತು ನೀರುಳ್ಳಿ, ಇದು ಪೌಡ್, ಇದು ಟ್ಯಾಮರಿಂಡು ಪೌಡ್ರು ಮತ್ತು ತೆಂಗಿನಕಾಯಿ ತುರಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಪ್ಯಾನಲ್ಲಿ 4 ಕಪ್ಪು ನೀರು ಬಿಸಿಯಾಗಿರೋದೇ ಹಾಕ್ಕೊಳ್ಳಿ, ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಅದು ಕುದಿ ಬರಬೇಕು. ಅದಕ್ಕೊಂದು ಈ ಬ್ರಿಂಜಾಲು ಅಂದರೆ ಬದನೆಕಾಯಿ ಇದೆಯಲ್ಲ, ಅದನ್ನು ಎಗ್ ಪ್ಲ್ಯಾಂಟ್ ಅಂತಲೂ ಹೇಳ್ತಾರೆ. ಇದು ಥ್ರೂಟ್ ದ ಇಯರು ಅವೈಲೇಬಲ್ ಇರುತ್ತೆ. ಈಗ ನೋಡಿ, ನೀರು ಸಣ್ಣಗೊಂದು ಕುದಿ ಬರ್ತಾ ಇದೆ, ಹೌದಾ. ಈಗ ಅದಕ್ಕೆ 1 ಕಪ್ಪು MTR ರೋಸ್ಟೆಡ್ ಶಾವಿಗೆ ಹಾಕಿದ್ದೀನಿ ನಾನು, ಯಾಕಂದರೆ ಹಸಿ ತಗೊಂಡ್ರೆ ಮತ್ತೆ ರೋಸ್ಟ್ ಮಾಡೋ ಕೆಲಸ ಇದೆ. ಇದು ಗೋಧಿದು ಶಾವಿಗೆ, ಇದಕ್ಕೊಂದು ಮಿಕ್ಸ್ ಕೊಡಿ ಈಗ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ಮಿನಿಟ್ಸ್ ತನಕ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ, ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಥ್ರೋಟ್ ದ ಇಯರ್ ಯಾಕೆ ಸಿಗುತ್ತೆ ಅಂದರೆ ಎಲ್ಲೆಲ್ಲೋ ಬೆಳೀತಾರೆ. ಈಗ ಅದು ಸ್ವಲ್ಪ ಮಷಿ ಆಗಬಾರ್ದು, ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ನೋಡಿ. ಒಂದು ಸ್ಪೂನಿಂದ ಇವಾಗ ಮಾಡಿದಾಗ ಅದು ಸ್ಪೂನಿಂದ ಸ್ಲಿಪ್ ಆಗಬೇಕು, ಅಂದರೆ ಆಗಿದೆ ಅಂತ ಅರ್ಥ. ಈಗ ಅದು ಮೆಸ್ಟಿ ಸ್ಪ್ಯಾಟುಲಾಯಿಂದ ಪಿಕ್ ಮಾಡಿಬಿಟ್ಟು ಅದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ಳಿ. ಇದು ಲೋ ಇನ್ ಕ್ಯಾಲರೀಸ್, ಹೈ ಇನ್ ಫೈಬರು, ಇದು ಹಾರ್ಟ್ ಫ್ರೆಂಡ್ಲಿ, ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಅದು ಸೀವಲ್ಲಿ ಹಾಕ್ಬಿಟ್ಟು ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅಂದರೆ ಅದು ಇರೋ ನೀರೆಲ್ಲ ಬಿದ್ದೋಗಲಿ ಅಂತ. ಈಗ ಅದ್ರ ಮೇಲೆ ಕೋಲ್ಡ್ ನೀರು ಹಾಕಿ 4 ಐಸ್ ಪೀಸ್ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಓವರ್ ಕುಕ್ ಆಗಬಾರ್ದು ಮತ್ತು ಮಷಿ ಆಗಬಾರ್ದು ಅಂತ ಇದ್ರ ಪರ್ಪಸ್. ಈಗ ಒಂದು ಜಂಟ್ಲಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಆಯ್ತಲ್ಲ. ಈಗ ಅದಕ್ಕೆ 2 ಟೀಸ್ಪೂನು ನಾನು ಆಲಿವ್ ಆಯಿಲ್ ಹಾಕಿದ್ದೀನಿ, ಯಾವುದೇ ಎಣ್ಣೆ ಹಾಕ್ಬೋದು. ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಸೈಡಲ್ಲಿ ತೆಗೆದಿಡಿ ಅದನ್ನು, ಯಾಕಂದರೆ ಇದು ಎಣ್ಣೆ ಹಾಕೋ ಪರ್ಪಸ್ ಏನು ಅಂದರೆ ಚೆನ್ನಾಗಿ ಸೆಪ್ರೇಟಾಗಿ ಉಳಿಲಿ, ಮಷಿ ಆಗಬಾರ್ದು ಮತ್ತು ಟೇಸ್ಟಿ ಆಗಬೇಕು ಡಿಶ್ಯು ಅಂತ. ಈಗ 2 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು, ವೈಡ್ ಪ್ಯಾನಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಎಣ್ಣೆ ಕಾಯಿತ್ಲೋ ಅದನ್ನು ಲೋ ಫ್ಲೇಮ್ಗೆ ಸ್ವಿಚ್ ಮಾಡಿಕೊಂಡು 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ಬೇಕಾದ್ರೆ ಅಂತ ಇದೆ ಅನ್ಬೇಕಾದ್ರೆ 1/2 ಟೀಸ್ಪೂನ್ ಕಡಲೆಬೇಳೆ ಹಾಕಿ, ಹಾಗೆ 1 ಟೀಸ್ಪೂನು ಉದ್ದಿನ ಬೇಳೆನೂ ಹಾಕ್ಕೊಳ್ಳಿ. ಇದು ಚಟಪಟ ಅಂತ ಇದೆ ಮತ್ತು ಅದು ಎರಡೂ ಫ್ರೈ ಆಗ್ತಾ ಇರುತ್ತೆ ನೋಡಿ, ಹೌದಾ. ಈಗ ಒಂದು ಸತಿ ಅದ್ರಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅಲ್ಲಿಗೆ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿದಾಗೆ ಆಯಿತು ಅಲ್ವಾ. ಈಗ 2 ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿರೋದು ಹಾಕ್ಕೊಳ್ಳಿ. ಇದು ಒಂದು ಅಲಂಕಾರಕ್ಕೆ ನಾವು ಹಾಕೋದು, ಹಾಕಿದ್ದು ಒಂಥರ ಪ್ರೋಟೋಕಾಲ್ ಹಾಗೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೋಡಿ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹುರಿದು ಬರ್ತಾ ಇದೆ ಎಣ್ಣೆಲಿ, ಏನು ಮಾಡಿ. ಈಗ 2 ಪಿಂಚು ಹಿಂಗ್ ಪುಡಿ ಹಾಕ್ಕೊಳ್ಳಿ, ಆಯಿತಾ. ಮತ್ತು 2 ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಫ್ಲೇಮ್ ಲೋನಲ್ಲೇ ಇರಲಿ, ಯಾಕಂದರೆ ಅದೆಲ್ಲ ಸಿದೋಗಬಾರ್ದು. ಇದು ಹೆಂಗೂ ಇನ್ನೊಂದು 2 ಮಿನಿಟ್ಸಲ್ಲಿ ಫ್ರೈ ಆಗಿ ಬಂದುಬಿಡುತ್ತೆ ಕ್ರಿಸ್ಪಿಯಾಗಿ. ಅದು ಕ್ರಿಸ್ಪಿ ಆಗೋ ತನಕ, ಕಲರ್ ಚೇಂಜ್ ಆಗೋ ತನಕ ವೇಯ್ಟ್ ಮಾಡಬೇಕು. ಆಯಿತು ನೋಡಿ, ಈಗ ಕಲರ್ ಚೇಂಜ್ ಆಯಿತು, ಆಗಿದೆ. ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು ಒಂದು 1/6 ಟೀಸ್ಪೂನು ಪ್ರೋಟೋಕಾಲ್ ಅಂತ ಹಾಕಿದ್ದೀನಿ ಟರ್ಮರಿಕ್ ಪೌಡ್ರ್, ಯಾಕಂದರೆ ಆ ಪೌಡ್ರಲ್ಲಿರುತ್ತಲ್ವಾ ವಾಂಗಿಬಾತ್ ಪೌಡ್ರಲ್ಲಿ, ಮತ್ತು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ ನೋಡ್ಕೊಂಡು ಬೇಕಾದರೆ ಹಾಕ್ಕೋಬೋದು. ಈಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಷ್ಟೊತ್ತು ತನಕ. ಚೆನ್ನಾಗಿ ಕೈ ಆಡಿಸ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳಿ ನೋಡಿ. ಈಗ ಆಯಿತು, ಕಲರ್ ಚೇಂಜ್ ಆಯಿತು, ಟ್ರಾನ್ಸ್ಲೂಸೆಂಟ್ ಆಯಿತು, ಕರೆಕ್ಟಾಗಿ ಆಯಿತು. ಈಗ ನಾವು ಕಟ್ ಮಾಡಿಟ್ಕೊಂಡಿರುತ್ತ ವಾಂಗಿ ಮತ್ತು ಬ್ರಿಂಜಾಲು ಮತ್ತು ಕ್ಯಾರೆಟ್ಸ್ ಹಾಕ್ಕೊಳ್ಳಿ. 2 ಕಪ್ ಇದೆ ಅದು ಒಟ್ಟಿಗೆ, ಯಾಕಂದರೆ 1 ಕಪ್ಪು ಒರೆಮಿಸಿಲಿ ಹಾಕಿದ್ದೀನಿ, ಅದಕ್ಕೆ 2 ಕಪ್ಪು. ನೀವು ಬೇಕಾದರೆ ಬೇರೆ ವೆಜಿಟೇಬಲ್ಸು ಹಾಕ್ಕೋಬೋದು. ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅದೆಲ್ಲ ಕೋಟ್ ಆಗಲಿ. ಎಣ್ಣೆ ಕೋಟ್ ಆಗಿಬಿಟ್ರೆ ಮತ್ತು ಉಪ್ಪು ಕೂಡ ಸಿಕ್ಕಿಬಿಟ್ರೆ ಚೆನ್ನಾಗಿ ಬೇಗ ಬೆಂದು ಬಂದುಬಿಡುತ್ತಲ್ವಾ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 4 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ ನೋಡಿ. ಈಗ ಚೆಕ್ ಮಾಡಿ, ಕಲರ್ ಚೇಂಜ್ ಆಗಿದೆ, ಕುಕ್ ಆಗಿ ಬಂದುಬಿಟ್ಟಿದೆ. ಬೇಗ ಕುಕ್ಕಾಗಿ ಬರುತ್ತೆ, ಯಾಕಂದರೆ ತುಂಬ ಎಳೆಯದದು ಬದನೆಕಾಯಿ. ಕ್ಯಾರೆಟ್ ಹೆಂಗೋ ಕುಕ್ಕಾಗಿ ಬರುತ್ತೆ, ಬರದೇ ಇದ್ದರೂ ನಡೆಯುತ್ತೆ ಬಿಡಿ, ನಾವು ಹಸಿ ತಿಂತೀವಲ್ಲ. ಈಗ ಒಂದು ಸ್ಟೀರ್ ಕೊಡಿ ಅದಕ್ಕೆ. ಈಗ ಅದಕ್ಕೆ 3 ಟೀಸ್ಪೂನು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಒಂದು ಸತಿ ಎಲ್ಲದಕ್ಕೂ ಕೋಟ್ ಆಗೋ ಹಾಗೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ.
ಆಯ್ತಲ್ಲ ಈಗ ಚೆನ್ನಾಗಿ ಕೊಟ್ಟಾಗ್ಬಿಡ್ತು ನೋಡಿ ಅಲ್ವಾ ಕಾಣತ್ತಲ್ಲ ವಾಂಗಿಬಾತ್ ಪೌಡ್ರ್ ಹಾಕಿ ನಾನು ಅದು ಮನೆಯಲ್ಲೇ ಮಾಡಿರೋದು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು 4 to 5 ಟೀ ಸ್ಪೂನ್ಸ್ ಹಾಕಿದರೆ ಅದಾಗುತ್ತೆ ಐಡಿಯಲ್ ಆಗುತ್ತೆ ಹೊರಗಡೆ ಸಿಗುತ್ತಲ್ಲ ಎಮ್ ಟಿ ಆರ್ದು ಅದು ಅದು ಸಹ ಹಾಕ್ಕೋಬೋದು ನೀವು ಚೆನ್ನಾಗಿ ಸಿಗುತ್ತೆ ಈಗ 1 ಟೀ ಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ ನಾನಂದರೆ ಮನೆಯಲ್ಲೇ ಮಾಡಿದ್ದು ಹಾಕಿದ್ದೀನಿ ಹೆಲ್ತಿ ಅಲ್ವಾ ಈಗ ಒಂದು ಸತಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ತಾಗಲಿ ಅದು ನೋಡಿ ಚೆನ್ನಾಗಿ ಕೋಟಾಗ್ಬಿಡ್ತು ನೋಡಿದ್ರಲ್ಲ ಕಾಣ್ತಾ ಇದೆಯಲ್ಲ ಈಗ ನಾವು ಆವಾಗಲೇ ಕುಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಶಾವಿಗೆನ ಹಾಕ್ಕೊಳ್ಳಿ ನಾನು ಎಮ್ ಟಿ ಆರು ರೋಸ್ಟೆಡ್ ಶಾವಿಗೆ ಯೂಸ್ ಮಾಡಿದ್ದೀನಿ ಯಾಕಂದರೆ ರೋಸ್ಟ್ ಮಾಡೋ ಕೆಲಸ ಇಲ್ಲ ಅಂತ ಆಯ್ತಲ್ಲ ನೋಡಿ ಅದು ಚೆನ್ನಾಗಿ ಕೋಟ್ ಆಗೋ ತನಕ ಜಂಟ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಶಾವಿಗೆ ಎಲ್ಲ ಮುರಿದೋಗ್ಬಾರ್ದು ಹಾಗೇ ಇರಬೇಕು ಶೇಪು ಈಗ ಅದಕ್ಕೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಇನ್ನೊಂದು ಸತಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ನೋಡಿ ತುಂಬ ರುಚಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಶಾವಿಗೆದು ಹೇಗೆ ಪುಲಾವ್ ಎಲ್ಲ ಚೆನ್ನಾಗಿ ರುಚಿಯಾಗುತ್ತಲ್ಲ ಅದು ಹೀಗೂ ಹಾಗೆ ರುಚಿಯಾಗುತ್ತೆ ಇದನ್ನು ಈಗ ರೆಡಿ ಆಯ್ತು ನಿಮಗೆ ಎಮ್ಮಿ ಶೇಮಿಯಾ ಮಾಂಗಿ ಬಾತು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಇದನ್ನು ಸಲಡ್ ಜೊತೆ ಎಂಜಾಯ್ ಮಾಡ್ಬೋದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಈ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೆ ನಮಸ್ಕಾರ